ಊರ್ಮಿಳಾ ಕಾಣ್ತಿಲ್ಲ, ಅವಳು ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ನನಗೆ ಪರಮಾಶ್ಚರ್ಯ ಆಗ್ತಾ ಇದೆ. ಪಂಡಿತರೆ, ನಾನು ಸೊಸೆಗೆ ಏನಾಗಿರಬಹುದು ಅಂತ ಸ್ವಲ್ಪ ನೋಡಿ ಹೇಳಿ. ಅದಕ್ಕೆ ಅಂತಲೇ ನನ್ನ ಕರೆಸಿರೋವಾಗ ನೋಡದೆ ಹೋಗ್ತೀನಿ, ಖಂಡಿತ ನೋಡ್ತೀನಿ. ದೇವ್ರ ಮನೆಯಿಂದ ಒಂದು ದೀಪ ತಗೊಂಡ್ಬಮ್ಮ. ಯಾಕೆ ಪಂಡಿದ್ರೆ, ಅವ್ಳಿಗೇನಾದ್ರೂ ಅಪಾಯ ಆಗಿರೋ ಸೂಚನೆ ಸಿಕ್ತಾ? ತಾಳ್ಮೆ ಇರಲಿ ತಾಯಿ, ನೋಡಿ ಹೇಳ್ತೀನಿ. ಖಂಡಿತ ಅಪಾಯದಲ್ಲಿ ಸಿಲುಕಿದ್ದಾಳೆ. ದುಷ್ಟ ಕೂಟಗಳು ಅವಳ ಮೇಲೆ ಆಕ್ರಮಣ ಮಾಡಿದ್ದಾರೆ. ಸಮ್ರಾಟ್ ಹೇಳಿ, ನಿನ್ನ ಬಾಳಿಗೆ ಬೆಳಕಾಗಿ ಬಂದಿರೋ ಊರ್ಮಿಳಾನ ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಹೇಗಾದ್ರೂ ಮಾಡಿ ಶತ್ರುಗಳ ಕೈಗೆ ಸಿಲುಕಿರೋ ನಿನ್ನ ಹೆಂಡತಿನ ಕಾಪಾಡ್ಕೊ. ಕ್ಷಮಿಸಿ, ಅವಳನ್ನ ಹುಡುಕಕ್ಕೆಲ್ಲ ಹೋಗಲ್ಲ, ಅವಳನ್ನ ಕಾಪಾಡೋ ಪ್ರಯತ್ನ ಕೂಡ ಮಾಡಲ್ಲ. ಮೂರ್ಖ, ಊರ್ಮಿಳಾ ಉಳಿದ್ರೇನೆ ನಿನ್ನ ಜೀವಕ್ಕೆ ಜೀವನಕ್ಕೆ ನೆಲೆ ಬೆಲೆ. ಆಕೆ ಸುರಕ್ಷಿತವಾಗಿ ನಿನ್ನ ಮನೆ ಸೇರದೇ ಇದ್ರೆ ತೊಂದರೆ ನಿನಗೇನೆ. ಏನ ನನಗೆ ತೊಂದ್ರೆನಾ? ಮಾ ರಾಜೇಶ್ವರಿ ದೇವಿ ಅವರೇ, ನಿಮ್ಮ ಕಿರಿಮಗನಿಗೆ ಎಲ್ಲ ವಿಚಾರನ ತಿಳಿಸಿ ಹೇಳಿದಿರಲ್ಲ. ಹೇಳಿದ್ದೀನಿ ಪಂಡಿತ್ರೆ. ಹಾಗಿದ್ರು ಪ್ರಶ್ನೆ ಮಾಡೋ ಪ್ರಮೇಯ ಯಾಕೀತನಿಗೆ? ನಿಮ್ಮ ಮಗನಿಗೆ ಬುದ್ಧಿ ಹೇಳಿ, ಹೋಗಿ ಊರ್ಮಿಳಾನ ಹುಡುಕಿ ಕರ್ಕೊಂಬ್ರ ಕೇಳಿ. ಅವಳಿಲ್ದೆ ಇವನಿಗೆ ಬದುಕಿಲ್ಲ ಅನ್ನೋದನ್ನ ಅರ್ಥ ಮಾಡಿಸಿ. ದಯವಿಟ್ಟು ಕ್ಷಮಿಸಿ ಪಂಡಿತ್ರೆ, ಕೋಪ ಮಾಡ್ಕೋಬೇಡಿ. ನಾನು ಸಾಮ್ರಾಟಿಗೆ ಬುದ್ಧಿ ಹೇಳ್ತೀನಿ, ಅವನೇ ಊರ್ಮಿಳಾನ ಹುಡುಕೋ ಹಾಗೆ ನಾನು ಮಾಡ್ತೀನಿ. ಸಮ್ರಾಟ್, ಮನೆಯಲ್ಲಿ ನೂರಾರು ದೀಪಗಳಿದ್ರು ದೇವ್ರ ಮುಂದೆ ಹಚ್ಚೋ ದೀಪಕ್ಕೆ ಬೆಲೆ ಜಾಸ್ತಿ. ಹಾಗೆ ನಮ್ಮ ಕಣ್ಣು ಮುಂದೆ ನಮ್ಮವರು ಅಂತ ನೂರು ಜನ ಇದ್ರು, ಯಾರ ಮನಸ್ಸಲ್ಲಿ ನಿನ್ನ ದೇವ್ರು ಅಂತ ಪೂಜಿಸ್ತಾರೋ ಅವರ ಪ್ರೀತಿಗಷ್ಟೇ ಬೆಲೆ ಜಾಸ್ತಿ. ಮೊದಲು ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊ, ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನನ್ನ ನಂಬು, ನಿನಗೆ ಊರ್ಮಿಳಾಯಿಂದಾನೆ ಬದುಕಿದೆ, ಪ್ರೀತಿ ಇದೆ, ಅರಿವು. ಅಕ್ಕ ಫೋನ್ ಮಾಡಿಲ್ಲ ಅಂತ
ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೆಂಗೆ ಮಗಳೇ? ನೋಡು, ಅಕ್ಕ ಸ್ಕೂಲ್ ಟೀಚರ್ ಅಲ್ವಾ, ಈಗ ಸೆನ್ಸಸ್ ನಡೀತಿದೆ, ಹಂಗಾಗಿ ಮನೆಗೆ ಹೋಗೋದು ತಡ ಆಗಿರುತ್ತೆ ಅಷ್ಟೇ. ಅವಳು ಮನೆಗೆ ಹೋದ ಕೂಡಲೇ ನಿನಗೆ ಫೋನ್ ಮಾಡೇ ಮಾಡ್ತಾಳಮ್ಮ. ಅಕ್ಕ ಯಾವತ್ತೂ ಹೀಗೆ ಮಾಡ್ದೋಳೆ ಅಲ್ಲ. ನಂಗಂತೂ ಭಾವನ ಮನೆಯಿಂದ ಫೋನ್ ಬಂದಾಗಿಂದ ಒಂಥರ ಸಂಕಟ ಆಗ್ತಿದೆ ಅಪ್ಪ. ನಂದು ನಿನ್ನ ಪರಿಸ್ಥಿತಿನೇ ಮಗಳೇ, ಆದರೆ ನನ್ನ ಮಗಳೇ ಹೇಗೆ ಅಂತ ಗೊತ್ತಿರೋದ್ರಿಂದ ಅವಳೆಲ್ಲೇ ಇದ್ರು ಆರಾಮಾಗಿರ್ತಾಳೆ, ಬಂದೇ ಬರ್ತಾಳೆ ಏನೋ ಕಂಡು ಧೈರ್ಯದಲ್ಲಿ ಇದ್ದೀನಿ ಅಷ್ಟೇ ನಾನು. ನೋಡಪ್ಪ, ಇವತ್ತು ಎಷ್ಟೊತ್ತಾದರೂ ಅಕ್ಕನ ಕಡೆಯಿಂದ ಫೋನ್ ಬರಬೇಕು, ನಾನು ಅವಳ ಜೊತೆ ಮಾತಾಡಲೇಬೇಕು ಅಷ್ಟೇ. ಯೋಚನೆ ಮಾಡ್ಬೇಡ, ನನ್ನ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ, ಅವಳು ನಿನಗೆ ಫೋನ್ ಮಾಡೇ ಮಾಡ್ತಾಳೆ, ನೀನು ಅವಳ ಜೊತೆ ಮಾತಾಡ್ತೀಯ ಆಯ್ತಾ? ಹೋಗ್ ಈಗ, ಹೋಗಿ ಹೋಗು. ಚೆಲ್ಲಿದ್ದೆ ಅಕ್ಕ ನೀನು. ಜೀವನೊಬ್ಬ ಏನ್ರಿ ನಿಮ್ದು? ಹೊತ್ತಲ್ದಿರೋ ಹೊತ್ತಲ್ಲಿ ಫೋನ್ ಮಾಡ್ಕೊಂಡು ಯಾರು ಯಾವ ಸಮಸ್ಯೆಯಲ್ಲಿ ಇರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಲ್ಲ ತುಳಸಿ ಅವರೇ, ನನಗೆ ಏನು ಮಾಡಿದೆ ಅಂತ ಮಾತಾಡಬೇಡಿ, ನೀವು ಮಾತಾಡಬೇಡಿ. ಇಷ್ಟೊತ್ತಾದರೂ ನಮ್ಮ ಅಕ್ಕ ಮನೆಗೆ ಹೋಗಿಲ್ಲ, ಅವ್ಳ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಅವಳು ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ ಅನ್ನೋ ಟೆನ್ಷನಲ್ಲಿ ನಾನು ಸಾಯ್ತಿದ್ರೆ ನಿನಗೆ ನನ್ನ ಜೊತೆ ಮಾತಾಡೋ ಹುಚ್ಚು, ನನ್ನನ್ನು ಕಾಡೋ ಹುಚ್ಚು ಅಲ್ವಾ? ತುಳಸಿ ಅವರೇ ಸಾರಿ, ನಂಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ಫೋನ್ ಮಾಡ್ತಿರ್ಲಿಲ್ವಾ? ಅದಕ್ಕೂ ಬೇಕು ಬೇಕು ಅಂತ 100 ಸರಿ ಫೋನ್ ಮಾಡಿ ನಿಮ್ಮ ಅಕ್ಕ ಎಲ್ಲಿದ್ದಾರಂತೆ, ಅವ್ರ ವಿಷಯ ಗೊತ್ತಾಯ್ತಾ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದ್ರಂತೆ ಅಂತ ಕೇಳಿ ಕೇಳಿ ನನ್ನ ಪ್ರಾಣ ತಿಂತಿದ್ದೆ. ಸ್ವಲ್ಪ ಬೇರೆಯವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು. ನೀನು ಬೇಕಾದಾಗೆಲ್ಲ ಫೋನ್ ಮಾಡೋಕ್ಕೆ, ನಾನು ನಿನ್ನ ಜೊತೆ ಮಾತಾಡೋಕ್ಕೆ ನಾನೇ ನಿಮ್ಮ ಮಾವನ ಮಗಳಲ್ಲ, ಕೊನೆ ಪಕ್ಷ ಫ್ರೆಂಡೂ ಅಲ್ಲ, ತಿಳ್ಕೋ. ಪದೇ ಪದೇ ಟೆಲಿಮಾರ್ಕೆಟಿಂಗ್ ಅವ್ರ ಥರ ಫೋನ್ ಮಾಡ್ತೀಯಲ್ಲ, ಬುದ್ಧಿ ಇಲ್ವಾ ನಿನಗೆ? ನಾನು ನಿಮಗೆ ಫೋನ್ ಮಾಡಿದ್ದಕ್ಕೆ, ಅದರಿಂದ ನೀವು ಡಿಸ್ಟರ್ಬ್ ಆಗಿದ್ದಕ್ಕೆ ನಾನು ಮತ್ತೆ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಸಾರಿ, ಬಾಯ್ ಕಣ್ರಿ. ಹಲೋ, ಏನು ಮಾತಾಡ್ದ ಅಂತ ನಾನು ಅವನ ಮೇಲೆ ಇಷ್ಟೆಲ್ಲ ರೇಗ್ಬಿಟ್ಟೆ. ಊರ್ಮಿಳ ಅವ್ರು ಕಾಣೆ ಆಗಿದ್ದಾರೆ ಅಂದರೆ ಏನರ್ಥ? ಇದರಿಂದ ಸೂರ್ಯನ ಕೈವಾಡ ಏನಾದರೂ ಇದೆಯಾ? ಅಯೋಗ್ಯ ಇಲ್ಲೇ ಮಲಗಿದಾನೆ, ಇವನಿಗೆ ಎಚ್ಚ ಆಗೋ ಮುಂಚೆನೆ ಹೇಗಾದ್ರೂ ಮಾಡಿ ಈ ಕೊಂಪೆಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಅಷ್ಟೇ ಎತ್ತಾಕೊಂಡು ಬಂದಿರೋಳಿಗೆ ಮುಹೂರ್ತ ಫಿಕ್ಸ್ ಮಾಡಿ ಹೊಗೆ ಹಾಕ್ತೀವಿ, ಆಮೇಲೆ ನಾನು ಫುಲ್ಲು ಫ್ರೀ. ಪ್ಲ್ಯಾನ್ ಮಾಡಿಕೊಂಡು ನನ್ನನ್ನೇ ಕೊಲ್ಲಕ್ಕೆ ನೋಡ್ತಾ ಇದ್ದೀರಾ? ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಕತೆ ದುರಂತದಲ್ಲಿ ಅಂತ್ಯ ಆಗಬಾರ್ದು. ಮೊದಲು ನಾನು ಈ ಕಿರಾತಕಂಗೆ ಬುದ್ಧಿ ಕಲಿಸಿ ಇಲ್ಲಿಂದ ಬಚಾವಾಗಲೇಬೇಕು. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ ನಾನು?
ಒನಕೆ ಒಬ್ಬವ ರಾಣಿ ಚೆನ್ನಮ್ಮ ಹುಟ್ಟಿರೋ ಈ ನಾಡಲ್ಲಿ ಹುಟ್ಟಿರೋ ಹೆಣ್ಣಿಗೆ ತೊಟ್ಲು ತೂಗಕ್ಕೂ ಬರುತ್ತೆ, ತಪ್ಪು ಮಾಡಿದ್ರೆ ತಟ್ಟಕ್ಕೂ ಬರುತ್ತೆ ಅಂತ ನಾನಿವತ್ತು ಇವನಿಗೆ ತೋರಿಸ್ತೀನಿ. ಸಾಮ್ರಾಟ್, 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 ಯಾಕಪ್ಪ ಏನಾಯ್ತು? ಅಮ್ಮ, ಅದು ಕೆಟ್ಟ ಕನ್ಸ್ ಬಿತ್ತ ಮಗನೇ. ನಮ್ಮ ಮನ್ಸಿಗೆ ತುಂಬಾ ಹತ್ರ ಆದರು, ನಮ್ಮ ಕಣ್ಣಿಂದ ಮರೆಯಾಗಿದ್ದಾಗ ಅವ್ರಿಗೇನಾದ್ರೂ ಅಪಾಯ ಆಗೋ ಹಾಗಿದ್ರೆ ನಮ್ಮನ್ನು ಎಚ್ಚರಿಸೋಕೆ ಈ ರೀತಿ ಕನ್ಸುಗಳು ಬೀಳುತ್ತಪ್ಪ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಬಿದ್ದ ಕನ್ಸಿಗೆಲ್ಲ ಇಲ್ಲದೇ ಇರೋ ಕಲ್ಪನೆ ಮಾಡಿಕೊಂಡು ಮಾತಾಡಬೇಡಿ. ಕಂದ, ತಗೋ, ಮೊದಲು ಸ್ವಲ್ಪ ನೀರು ಕೊಡಿ. ಸಾಮ್ರಾಟ್, ನೀನು ಊರ್ಮಿಳ ಬಗ್ಗೆನೇ ಯೋಚನೆ ಮಾಡ್ತಾ ಮಲಗಿದ್ರೆ ಹೀಗೆ ಆಗೋದು. ನೋಡು, ಎಲ್ಲನೂ ಮರೆತು ನೆಮ್ಮದಿಯಾಗಿ ಮಲ್ಕೊಳಪ್ಪ. ಅವಳು ಎಲ್ಲಿದ್ದಾಳೆ, ಅವಳಿಗೆ ಏನಾಗಿದೆ ಅಂತ ಸುಮ್ಮನೆ ಏನೇನೋ ಚಿಂತೆ ಮಾಡಬೇಡ. ಕಷ್ಟ, ಭಯ, ಆತಂಕ ಇವು ಯಾವೂ ಇಲ್ಲದೆ ಇದ್ದರೆ ಮನುಷ್ಯ ತನ್ನ ತಪ್ಪನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲಪ್ಪ. ಊರ್ಮಿಳ ಎಲ್ಲಿದ್ದಾಳೋ, ಅವಳಿಗೇನಾಗಿದ್ಯೋ ಅಂತ ಯೋಚನೆ ಮಾಡಬೇಡ. ಎಲ್ಲನೂ ಮರೆತು ಆರಾಮಾಗಿ ಮಲ್ಲು. ಖಂಡಿತ ಅವಳು ನಮ್ಗೆ ಸಿಕ್ಕೇ ಸಿಗ್ತಾಳೆ. ಅವಳಿಗೇನೂ ಆಗಿರೋದಿಲ್ಲ. ಸಿಗ್ಬೋದು ಅಮ್ಮ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾವಾಗ ಸಿಗ್ಬೋದು ಅಂತ ಕಾಯೋದಿದೆಯಲ್ಲ, ತುಂಬ ಹಿಂಸೆ ಅಮ್ಮ. ಸಾಮ್ರಾಟ್, ಜೀವನದಲ್ಲಿ ಮೊದಲು ನಾವು ಕಾಯೋದನ್ನು ಕಲಿಬೇಕಪ್ಪ. ಯಾಕೆಂದರೆ ಎಲ್ಲ ವಿಷಯಗಳು ನಡೆಯೋದು ಸಮಯಕ್ಕೆ ತಕ್ಕನಾಗೆ ಹೊರತು ನಮ್ಮ ಅವಸರಕ್ಕೆ ತಕ್ಕನಾಗಲ್ಲ. ನೋಡು, ನೀನು ನಿದ್ದೆ ಕೆಟ್ಟು ಆರೋಗ್ಯ ಹಾಳು ಮಾಡಿಕೊಂಡ್ರೆ ಊರ್ಮಿಳನ ಹುಡ್ಕೋದು ಹೇಗೆ? ಆರಾಮಾಗಿ ಮಲ್ಕೋ. ಸರಿ ಮಾ. ಸಾಮ್ರಾಟ್, ಮಲ್ಕೊಳ್ಳಿ, ಎಲ್ಲ ನಡೀರಿ. ಏನ್ ಬ್ರದರು, ಹೆಂಡತಿ ಕಣ್ಣು ಮುಂದೆ ಇದ್ರೆ ಒಳ್ಳೆ ಸುಡೋ ತರ ಆಡ್ತೀಯ. ಆದ್ರೆ ಅವಳು ಒಂದಿನ ಕಾಣ್ಲಿಲ್ಲ ಅಂದ್ರೆ ಒಳ್ಳೆ ವಿಲ ವಿಲ ಅಂತ ಒದ್ದಾಡ್ತೀಯಲ್ಲೋ. ಹೆಂಡತಿ ಬೇಕು ಅನ್ನಿಸ್ತಿದ್ಯಾ? ಮನ್ಸು ಊರ್ಮಿಳ ಕಡೆ ವಾಲ್ತಿದ್ಯಾ? ನೀನ್ ತಿಳ್ಕೊಂಡಾಗೆಲ್ಲ ಏನಿಲ್ಲ ಬಿಡೋಣ. ನಾನ್ ತಿಳ್ಕೊಂಡಿರ ಹಾಗೆ ಏನು ಇಲ್ಲ. ನೀನ್ ತಿಳ್ಕೊಂಡಿರೋ ಹಾಗೆ ಎಲ್ಲ ಇದೆಯಾ ಬ್ರದರ್? ಈಗಿನ ಕಾಲದಲ್ಲಿ ಎಲ್ಲ ಗಂಡಸರು ಹಾಟು ತೂತೆ, ಏನು ಮಾಡೋಕ್ಕಾಗಲ್ಲ. ನಾನು ಬರೀ ನಿನಗೆ ಗುಡ್ ನೈಟ್ ಹೇಳ್ಬೋದು ಅಷ್ಟೇ, ನಿದ್ರೆನಾ ನೀನೇ ಮಾಡಬೇಕು. ನಾನು ಯಾಕೆ ಇವಳ ವಿಷಯದಲ್ಲಿ ಇಷ್ಟು ಡಿಸ್ಟರ್ಬ್ ಆಗಿದ್ದೀನಿ? ಇಲ್ಲ ಇಲ್ಲ, ಮುಂಚೆನಾಗಬೇಕು. ಹಾಗಾಗಬೇಕು ಅಂದರೆ ಆ ಮಿಡಲ್ ಕ್ಲಾಸ್ ಅವಳು ಎಲ್ಲಿದ್ದಾಳೋ ಅವಳನ್ನ ಹುಡುಕ್ಬೇಕು. ಹುಡುಕ್ತೀನಿ, ಹುಡುಕ್ತೀನಿ. ಗುಳೆ, ಆ ಬಡ್ಡಿ ಮಗ ಬಸಪ್ಪನ ಹತ್ರ ಬಡ್ಡಿ ಕಲೆಕ್ಟ್ ಮಾಡ್ದನ? ಕಲೆಕ್ಟು ಮಾಡಾಯ್ತು, ಆಲ್ರೆಡಿ ನಿಮ್ಮ ಕೈ ಕೊಟ್ಟು ಆಯ್ತು, ನೀವು ಬರ್ತಿದ್ದೀರಾ ಅಷ್ಟೇ. ಇವನ್ ಯಾಕೆ ಈಗ ಹೊಡ್ ಬರ್ತಾ ಇದ್ದಾನೆ? ಯಾಕೆ ಪ್ರೇಮ್ ಈಗ ಮುಖ ಉದಿಸ್ಕೊಂಡ್ ಬರ್ತಿದ್ಯಲ್ಲ? ಓ, ತುಳಸಿ ನಿನ್ನ ಹತ್ರ ಮಾತಾಡ್ತಾ ಇಲ್ವಾ? ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನಂಗಾಗಿದೆ ಅನಿಸ್ತಿದೆ. ಯಾಕೋ ಪ್ರೇಮ್, ಏನೋ ಮಾತಾಡ್ತಿದ್ಯಾ? ಮಾತಾಡ್ದೆ ಇನ್ನೇನು ಮಾಡಲಿ? ನೋಡು ಬಾಯ್, ನಾನೊಂದು ಪ್ರಶ್ನೆ ಕೇಳ್ತೀನಿ, ಸುಳ್ಳು ಹೇಳ್ದೆ ಬರೀ ಸತ್ಯನೇ ಹೇಳಬೇಕು. ಹೇಳು ಪ್ರೇಮ್.
ನಿಮಗೊಂದು ವಿಷಯ ಹೇಳ್ತೀನಿ ಕೇಳೋ. ಸದ್ಯಕ್ಕೆ ಭೂಮಿ ಮೇಲಿರೋದು ಎರಡೇ ಹೆಸರು, ಒಂದು ಆ ಸತ್ಯ ಹರಿಶ್ಚಂದ್ರ, ಇನ್ನೊಂದು ಈ ಸತ್ಯ ಸೂರ್ಯ. ಅದೇನ್ ಕೇಳ್ಬೇಕು ಅಂತಿದ್ಯಾ ಕೇಳು ಪ್ರೇಮ್. ಆ ಸಾಮ್ರಾಟ್ ಹೆಂಡತಿ ಊರ್ ಮೇಳ ಕಾಣದೆ ಇರೋದಕ್ಕೂ ನಿಮಗೂ ಏನಾದ್ರೂ ಸಂಬಂಧ ಇದೆಯಾ? ಅದು ಪ್ರೇಮ್, ಅದು ನೇರವಾಗಿ ಹೇಳಿ ಬೈ. ಊರ್ ಮೇಳ ಅವ್ರು ಕಾಣದೇ ಇರೋದಕ್ಕೆ ನೀವು ಕಾರಣನಾ? ಏಯ್ ಏನೋ ಹೇಳ್ತಿದ್ದೆ ನೀನು. ಅವಳು ಯಾರೋ ಕಾಣದೇ ಇರೋದಕ್ಕೆ ನಾನ್ಯಾಕೆ ಕಾರಣ ಆಗ್ತೀನಿ? ಯಾಕಂದ್ರೆ ಅವಳು ಗಂಡ ಸಾಮ್ರಾಟಿಂದ ನೀನು ನಿನ್ನ ಒಡ ಹುಡ್ತವನ್ನ ಕಳ್ಕೊಂಡಿದೀಯ. ಊರ್ಮಿಳಿಂದ ನೀನು ನಿನ್ನ ಮಾನ ಮರ್ಯಾದೆ ಕಳ್ಕೊಂಡಿದ್ಯಾ. ಏಯ್ ಯಾವ್ದನ್ನ ಯಾವ್ದು ಲಿಂಕ್ ಮಾಡಿ ಮಾತಾಡಬೇಡ ನೀನು. ಆ ಊರ್ಮಿಳ ಕಾಣದೆ ಇರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಈ ಆಟದಲ್ಲಿ ನಂದು ಯಾವುದೋ ಪಾತ್ರ ಇಲ್ಲ. ನೀನ್ ಹೇಳ್ದಾಗೆ ನೀನ್ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತಂದ್ರೆ ತುಂಬಾ ಒಳ್ಳೇದು. ಅದನ್ ಬಿಟ್ಟು ಇದ್ರಲ್ಲಿ ಏನಾದ್ರೂ ನಿನ್ ಪಾತ್ರ ಇದ್ರೆ ನಾನ್ ನಿನಗೆ ಹೆಲ್ಪ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಪ್ರೇಮ್, ಸತ್ಯ ಹೇಳ್ತಿದ್ದೀನಿ ಬಾಯ್. ಒಂದು ಡೀಲ್ ನಾವು ಒಬ್ಬರೇ ಹ್ಯಾಂಡಲ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ಅದನ್ ಬಿಟ್ಟು ಆತರ ಪಟ್ಟು ನಿನಗೆ ಇಷ್ಟ ಬಂದಂಗೆ ನೀನು ನಡ್ಕೊಂಡ್ರೆ ಎಲ್ಲ ಪ್ಲಾನು ತುಸ್ಪಟಾಕಿ ಆಗತ್ತೆ. ಅರ್ಥ ಮಾಡ್ಕೋ. ಏನೋ ಗುಳಿ, ಹೋಗ್ತಾ ಹೋಗ್ತಾ ಒಳ್ಳೆ ಮಾಂಜ ಕೊಟ್ಟು ಹೋಗ್ತಿದ್ದೀನಲ್ಲ, ಏನೋ ಮಾಡೋದು ಇವಾಗ. ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯ್ತು. ನಮ್ಮ ರೌಡಿ ಯಜಮಾನ್ರನ್ನಂತೂ ಪ್ರೀತಿಯಿಂದ ತಪ್ಕೊಳ್ಳೋ ಅವಕಾಶನೇ ಸಿಗ್ಲಿಲ್ಲ. ಅಟ್ಲೀಸ್ಟ್ ಕದ್ದು ಮುಚ್ಚಿ ಅವ್ರ ಬಟ್ಟೆನ ಹಾಕೊಂಡು ಅವ್ರನ್ನೇ ಅಪ್ಕೊಂಡೆ ಅಂತ ಸಮಾಧಾನ ಪಟ್ಕೋಬೇಕು. ಆದ್ರೂ ನಿಜ ಹೇಳ್ತೀನಿ, ನಮ್ಮ ಯಜಮಾನ್ರ ಬಟ್ಟೆಲಿ ಏನೋ ಒಂಥರ ಹಿತ ಇದೆ. ಅವರಷ್ಟೇ ಕೋಪದ ಬಿಸಿನೂ ಇದೆ. ಏನೇ ಆದರೂ ನನಗೆ ಖುಷಿ ಇದೆ, ಒಂದು ಕಿಕ್ಕಿದೆ.